ಎಸ್ಐ ಅಕ್ರಮ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದ ಮೈಮೇಲೆ ಎಳೆದುಕೊಂಡಿರೋ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಮೇಲೆ ಮತ್ತೊಂದು ಆರೋಪ ಕೇಳಬಂದಿದೆ. ಉನ್ನತ ಶಿಕ್ಷಣ ಹಾಗೂ ಐಟಿ ಬಿಟಿ ಸಚಿವ ಅಶ್ವಥ್ ನಾರಾಯಣ್ ಕೆಜಿಎಫ್ ಸಿನಿಮಾಗೆ ನಿರ್ಮಾಣದಲ್ಲಿ ಹೂಡಿಕೆ ಮಾಡಿದ್ದಾರೆ. ಬೇನಾಮಿ ಹಣವನ್ನ ಕಾನೂನುಬದ್ಧಗೊಳಿಸೋದಕ್ಕೆ ಸಚಿವರು ಕೆಜಿಎಫ್ ಸಿನಿಮಾದಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡ ವಿಎಸ್ ಉಗ್ರಪ್ಪ ಆರೋಪ ಮಾಡಿದ್ದಾರೆ. ಈ ಕುರಿತು ಅಶ್ವಥ್ ನಾರಾಯಣ್ಗೆ ಸವಾಲು ಹಾಕಿರೋ ವಿಎಸ್ ಉಗ್ರಪ್ಪ, ಅಶ್ವಥ್ ನಾರಾಯಣ ಭ್ರಷ್ಟಾಚಾರದ ಬಗ್ಗೆ ನೇರವಾಗಿ ಚರ್ಚೆ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ, ನಮ್ಮ ಪಕ್ಷ ರೆಡಿ ಇದೆ, ವಿಧಾನಸೌಧದ ಪೂರ್ವ ಬಾಗಿಲು ಮೆಟ್ಟಿಲು ಮೇಲೆ ಚರ್ಚೆ ಮಾಡೋದಕ್ಕೆ ರೆಡಿ ಇದ್ದೀನಿ. ಅಶ್ವಥ್ ನಾರಾಯಣ ಈ ಸವಾಲನ್ನು ಸ್ವೀಕರಿಸಿ ಸಾರ್ವಜನಿಕ ಮುಕ್ತ ಚರ್ಚೆಗೆ ಬರಲಿ ಅಂತ ಪಂತ ಆಹ್ವಾನ ನೀಡಿದ್ದಾರೆ. ನಮ್ಮ ಪಾರ್ಟಿ ಎಷ್ಟು ಭ್ರಷ್ಟಾಚಾರ ಮಾಡಿದೆ, ಬಿಜೆಪಿ ಎಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಯಾವ ದಿನ, ಯಾವ ಟೈಮ್, ಯಾವ ಸ್ಥಳದ ಬಗ್ಗೆ ಅಶ್ವಥ್ ನಾರಾಯಣ್ ಅವರೇ ತಿಳಿಸಲಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಅವರ ಮತ್ತು ಅವರ ಪಕ್ಷದ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗ ಚರ್ಚೆಗೆ ನಾನು ರೆಡಿ ಅಂತ ಸವಾಲು ಹಾಕಿದ್ರು. ಯಾರು ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ಚರ್ಚೆ ಮಾಡೋಣ. ನಮ್ಮ ಪಕ್ಷ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದೆ, ಬಿಜೆಪಿ ಪಕ್ಷ ಲೂಟಿ ಮಾಡ್ತಿದೆ. ಅಶ್ವಥ್ ನಾರಾಯಣ ಕೆಜಿಎಫ್ ಸಿನಿಮಾ ನಿರ್ಮಾಪಕರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. 1000 ಕೋಟಿ ಗಳಿಕೆ ಮಾಡಿದೆ ಅಂತ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಸಿನಿಮಾ 1000 ಕೋಟಿ ಗಳಿಕೆ ಮಾಡ್ತೋ ಅಥವಾ ಬೇನಾಮಿ ಹಣವನ್ನ ಕಾನೂನುಬದ್ಧಗೊಳಿಸೋದಕ್ಕೆ ನಿರ್ಮಾಪಕರಾದರೂ ಈ ಬಗ್ಗೆ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಸಹೋದರ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಮಾಗಡಿ ಮೂಲದ 3 ಅಭ್ಯರ್ಥಿಗಳು ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಎಸಗಿದ್ದಾರೆ. ಅಶ್ವಥ್ ನಾರಾಯಣ ಸಹೋದರ ಅವರೇ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಸಚಿವರ ಅಧಿಕಾರ ದುರ್ಬಳಕೆಯಾಗಿದೆ, ಕೂಡಲೇ ಅಶ್ವಥ್ ನಾರಾಯಣ ರಾಜೀನಾಮೆ ನೀಡಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸುತ್ತಿದ್ದಾರೆ.